हाय हेलो नमस्ते ಸ್ನೇಹಿತರೆ ಇದು ನೀವು ನೋಡ್ತಾ ಇದ್ದೀರಾ ದೀಪು ಸೋನು ಎಜುಕೇಟ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಯಾರೆಲ್ಲ ಕೆಪಿಟಿಸಿಎಲ್ ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತೆ ಜೂನಿಯರ್ ಇಂಜಿನಿಯರ್ ಗೆ ಎಕ್ಸಾಮ್ ಬರೆದಿದ್ರಿ ನಿಮ್ಮೆಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ಸ್ ಆಗಿರಬಹುದು ಅಥವಾ ಕಾಯ್ತಿರ್ತೀರಾ ಯಾವಾಗ ರಿಸಲ್ಟ್ ಅನ್ನು ಬಿಡ್ತಾರೆ ಇವರು ಕೆಇನ್ ಅವರು ಅಂಡ್ ಕೆಎನ್ಎಸ್ ಕೂಡ ಬಿಟ್ಟಿಲ್ಲಲ್ಲ ಅಂತ ಸೋ ನಿಮ್ಮೆಲ್ಲ ಕನ್ಫ್ಯೂಷನ್ಸ್ ಗೂ ಕೂಡ ಇವತ್ತು ನಡೆದಂತ ಕರ್ನಾಟಕ ವಿಧಾನಸಭಾ ಅಧಿವೇಶನದಲ್ಲಿ ಒಂದು ಆನ್ಸರ್ ದೊರಕಿದೆ ಕಣ್ರಿ ಸೋ ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಹೇಳಬಹುದಾಗಿರುತ್ತೆ ಸೋ ಯಾವಾಗ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಅಪ್ಡೇಟ್ಸ್ ಕೊಟ್ಟು ಕೂಡ ನಿಮಗೆ ಬೇಗ ತಲುಪುತ್ತೆ ಸ್ನೇಹಿತರೆ ನಮಗೆ 1500 ಹುದ್ದೆಗಳಿಗೆ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತೆ ಯಾವುದು ಜೂನಿಯರ್ ಇಂಜಿನಿಯರ್ ಕೆಪಿಟಿಸಿ ಅನ್ನ ಎಇ ಮತ್ತು ಜೆಇ ಹುದ್ದೆಗಳಿಗೆ 1500 ಹುದ್ದೆಗಳಿಗೆ ನೇಮಕಾತಿ ನಡೆಯಿತು ಇದಕ್ಕೆ 24ನೇ ತಾರೀಕು ಜುಲೈ 2022 ರಂದೇ ಎಕ್ಸಾಮ್ ಕೂಡ ನಡೆಸಿದ್ರು ಎಕ್ಸಾಮ್ ನಡೆಸಿ 5 ತಿಂಗಳಾದರೂ ಕೂಡ ಕೀ ಆನ್ಸರ್ಸ್ ಪ್ರಕಟವಾಗಿಲ್ಲ ಪ್ರೊವಿಷನಲ್ ಲಿಸ್ಟ್ ಕೂಡ ಬಂದಿಲ್ಲ ಅಂತ ಇವತ್ತು ಆ ಒಂದು ಅಧಿವೇಶನದಲ್ಲಿ ಮಾನ್ಯ ಶಾಸಕರಾದಂತ ಸುರೇಶ್ ಕುಮಾರ್ ಸರ್ ಅವರು ಕೇಳಿದ್ರು ಶಾಸಕರಿಗೆ ಯಾಕೆ ಇಷ್ಟು ತಡ ಯಾಕೆ ಇದರಿಂದ ಆ ಒಂದು ಬರ್ದಿರುವಂತ ಕ್ಯಾಂಡಿಡೇಟ್ಸ್ ಅಂದ್ರೆ ಆಸ್ಪಿರೆಂಟ್ಸ್ ಆ ಒಂದು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಹತಾಶೆ ಉಂಟಾಗುತ್ತೆ ನೀವು ಕೆಪಿಎಸ್ಸಿ ಆಗಿರಬಹುದು ಕೆಇನ್ ಅವರು ಆಗಿರಬಹುದು ನೀವೆಲ್ಲ ಈ ರೀತಿ ಫಲಿತಾಂಶವನ್ನ ಕೊಡ್ಲಿಕ್ಕೆ ವಿಳಂಬ ಮಾಡೋದ್ರಿಂದ ಅವರಿಗೆ ಒಂದು ಜಾಬ್ ನಲ್ಲಿ ಜಿಗುಪ್ಸೆ ಬರಲಿಕ್ಕೆ ಶುರು ಆಗಿಬಿಡುತ್ತೆ ಸೋ ಆಡಳಿತ ಮುಂದಿನ ಆಡಳಿತ ನೋಡ್ಕೋಬೇಕಾಗಿರೋರೆ ಅವರು ಅವರಿಗೆ ಈ ರೀತಿ ಆಗಬಾರದು ಇದಕ್ಕೆ ಯಾವಾಗ ನಿಮ್ಮ ಉತ್ತರ ಅಂತ ಕೇಳಿದಾಗ ಮನೆ ಶಾಸಕರು ಕೊಟ್ಟಂತ ಉತ್ತರ ಸ್ನೇಹಿತರೆ ನಿಮಗೆ ಜೆಇ ಮತ್ತೆ ಎಇ ಗೆ ಕೀ ಆನ್ಸರ್ಸ್ ಅನ್ನು ಇದೇ ವಾರದಲ್ಲಿ ಬಿಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಆಲ್ಮೋಸ್ಟ್ ಡಿಸೆಂಬರ್ ಎಂಡ್ ಅಂತ ಅನ್ಕೊಳ್ಳಿ ಓಕೆನಾ ಡಿಸೆಂಬರ್ ಎಂಡ್ ಗೆ ನಿಮಗೆ ಕೀ ಆನ್ಸರ್ಸ್ ಗಳು ಪ್ರಕಟ ಆಗುತ್ತೆ ಹಾಗೂ ನಿಮಗೆ ಪ್ರೊವಿಷನಲ್ ಲಿಸ್ಟ್ ಅನ್ನು ಜನವರಿ 1st ವೀಕ್ ಗೆ ಕೊಡ್ತೀವಿ ಅಂತ ಹೇಳಿದ್ರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಕಡೆ ನಾನು ತುಂಬಾ ಡಿಸ್ಕಷನ್ ಅನ್ನ ಮಾಡಿದೀನಿ ಇದು ಶಾಸಕರು ಹೇಳಿದಂತದ್ದು ಸೋ ಈ ಒಂದು ಅಧಿವೇಶನದಲ್ಲಿ ಕೂಡ ನಾನು ಹೇಳಬೇಕು ಅನ್ಕೊಂಡಿದ್ದೆ ಸೋ ನಿಮಗೆ 1st ವೀಕ್ ಆಫ್ ಜನವರಿ ನಲ್ಲಿ ನಾವು ಪ್ರೊವಿಷನಲ್ ಲಿಸ್ಟ್ ಅನ್ನು ಬಿಡ್ತೀವಿ ಅಂತ ಹೇಳಿದ್ರು ಸೋ ಎಲ್ಲಾ ಯಾರೆಲ್ಲಾ ಕೆಪಿಟಿಸಿಎಲ್ ನಲ್ಲಿ ಎಇಜಿ ಎಕ್ಸಾಮ್ ನ ಬರೆದಿದ್ರಿ ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಕಣ್ರಿ ನಿಮ್ಮ ಫಲಿತಾಂಶಗಳು ಆದಷ್ಟು ಶೀಘ್ರವೇ ಪ್ರಕಟವಾಗ್ತಾ ಇದೆ ಓಕೆನಾ ಈ ಒಂದು ಅಧಿವೇಶನದಲ್ಲಿ ಏನು ಕರ್ನಾಟಕ ವಿಧಾನಸಭಾ ಅಧಿವೇಶನದಲ್ಲಿ ಸುಮಾರು ಟಾಪಿಕ್ಗಳ ಬಗ್ಗೆ ಡಿಸ್ಕಷನ್ಸ್ ಗಳಾಯ್ತು ಮೀಸಲಾತಿ ಹೆಚ್ಚಳದ ಬಗ್ಗೆ ಡಿಸ್ಕಷನ್ ಆಯ್ತು ಅಂಡ್ ಅಲ್ಪಸಂಖ್ಯಾತರ ವಿರುದ್ಧ ಸುಮಾರು ಆಯ್ತು ಅದರಲ್ಲಿ ಎಸ್ಪೆಷಲಿ ನೀವೆಲ್ಲ ಎಕ್ಸಾಮ್ ರಿಲೇಟೆಡ್ ಆಗಿ ನಾನ್ ವಿಡಿಯೋ ಮಾಡೋದ್ರಿಂದ ಇದು ನನಗೆ ಮೇನ್ ಆಗಿ ಕಂಡಿದ್ರಿಂದ ಈ ಒಂದು ವಿಡಿಯೋನ ಮಾಡಿದೆ ಸೊ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತಲ್ಲ ಯಾವ ರೀತಿಯಾಗಿ ಆ ಒಂದು ಕಾರ್ಯಕಲಾಪ ನಡೀತು ಆ ವಿಡಿಯೋ ಕ್ಲಿಪ್ಸ್ ಅನ್ನ ನೋಡ್ಬೇಕು ಅಂತ ಸೊ ನನ್ನ ಅಟ್ ದ ಎಂಡ್ ಬರುತ್ತೆ ನೋಡಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ನಿಮ್ಮ ಆನ್ಸರ್ಸ್ ಗಳು ಬರ್ಲಿ ಅಂತ ಹೇಳ್ತಾ ಇದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತೆ ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಗೆ ಕೆಇಎ ಮುಖಾಂತರ ಜುಲೈ ತಿಂಗಳಲ್ಲಿ ಪರೀಕ್ಷೆ ನಡೀತು ಈಗಾಗಲೇ 5 ತಿಂಗಳಾಗಿದೆ 5 ತಿಂಗಳಾದ್ರೂ ಕೂಡ ಇನ್ನು ಕೀ ಆನ್ಸರ್ಸ್ ಕೂಡ ಬಿಟ್ಟಿಲ್ಲ ಕೆಇಎ ಪ್ರಾಫಿಷನ್ ಲಿಸ್ಟ್ ಕೂಡ ಬಿಟ್ಟಿಲ್ಲ ಮನೆ ಸಭಾಧ್ಯಕ್ಷರೇ ಈ ಕೆಇಎ ಮತ್ತೆ ಕೆಪಿಎಸ್ಸಿ ಯುವಕರನ್ನ ಬಹಳ ಹತಾಶೆಗೆ ತರ್ತಾ ಇದೆ ಇವರೆಲ್ಲರೂ ಕೂಡ ಮುಂದೆ ಆಡಳಿತದ ವ್ಯವಸ್ಥೆಗೆ ಬರಬೇಕಾದವರು ಆಡಳಿತಕ್ಕೆ ಬರೋ ವ್ಯವಸ್ಥೆ ಬರಕ್ಕಿಂತ ಮುಂಚೆನೆ ಇವರು ಈ ರೀತಿ ಸಿನಿಕರಾಗೋದು ಹತಾಶರಾಗೋದು ಒಳ್ಳೇದಲ್ಲ ಸೊ ಅದಕ್ಕೋಸ್ಕರ ತಮ್ಮ ಮೂಲಕ ಸಚಿವರನ್ನ ಕೇಳ್ತಾ ಇದ್ದೀನಿ ದಯವಿಟ್ಟು ಕೀ ಆನ್ಸರ್ಸ್ ನ ಫಸ್ಟ್ ಬಿಡಿಸಿ 5 ತಿಂಗಳಾಗಿದೆ ಸಾಮಾನ್ಯವಾಗಿ ಎರಡನೇ ದಿವಸಕ್ಕೆ ಮೂರು ದಿವಸಕ್ಕೆ ಕೀ ಆನ್ಸರ್ಸ್ ಬಿಡ್ತಾರೆ 5 ತಿಂಗಳಾದ್ರೂ ಕೂಡ ಬಿಡ್ಲಿಲ್ಲ ಮತ್ತೆ ಪ್ರಾಫಿಷನ್ ಲಿಸ್ಟ್ ಬಿಡ್ಲಿಕ್ಕೆ ಕೂಡಲೇ ಕ್ರಮ ತಗೊಳ್ಳಿಕ್ಕೆ ಕೆಪಿಟಿಸಿಎಲ್ನಿಂದ 1,500 ಹುದ್ದೆಗಳಿಗೆ ನಾವು ನೇರ ನೇಮಕಾತಿಯ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಕೆಇಎನರಿಗೆ ಕೊಟ್ಟಿದ್ದೀವಿ ಮಾನ್ಯ ಸುರೇಶ್ ಕುಮಾರ್ ಹಿರಿಯ ಸದಸ್ಯರು ಸುರೇಶ್ ಕುಮಾರ್ ಅವರು ಏನು ಭಾವನೆಗಳನ್ನು ವ್ಯಕ್ತ ಮಾಡಿದ್ದಾರೆ ಖಂಡಿತ ನಾನು ಒಪ್ಪಿಕೊಳ್ತೇನೆ ತಡ ಆಗಿದೆ ಜನವರಿ ಮೊದಲನೇ ವಾರದೊಳಗೆ ನಾವು ಫಲಿತಾಂಶವನ್ನು ಪ್ರಕಟ ಮಾಡಿ ನೇಮಕಾತಿಯ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಅಲ್ಲ ಕೀ ಆನ್ಸರ್ ಯಾವಾಗ ಕೊಡ್ತೀರಿ ಈ ಆನ್ಸರ್ ಈ ವಾರದಲ್ಲಿ ಕೊಡ್ತೇವೆ ಈ ವಾರದಲ್ಲಿ ಕೊಟ್ಟು ನನ್ನ ಹತ್ರ ಕೆಇಎನ ಮಾತಾಡಿ ಯಾಕೆ ತಡ ಆಗಿದೆ ತಕ್ಷಣ ನಮಗೆ ಫಲಿತಾಂಶಗಳನ್ನು ಕೊಡಬೇಕು ಅಂತ
ನಾನು ಸತತವಾದಂತ ಸಂಪರ್ಕದಲ್ಲಿದ್ದೇನೆ. ಕೆಇನ್ ಅವ್ರು ನಮ್ ಡಿಪಾರ್ಟ್ಮೆಂಟ್ ಅಲ್ಲ, ಕೆಇನ್ ಅವ್ರು ಪರೀಕ್ಷೆ ಮಾಡಿರೋದು ತಕ್ಷಣ ಅದನ್ನ ಫಲಿತಾಂಶ ಕೊಡಬೇಕು, ಆನ್ಸರ್ ಕೊಡಬೇಕು ಅಂತ ಕೇಳಿದ್ದೇನೆ. ನಡುವೆ ಒಂದು ಸಣ್ಣ ಪುಟ್ಟ ಗೊಂದಲಗಳಾಗಿತ್ತು ಅಂತ ಅವ್ರು ನನ್ನ ಹತ್ರ ಹೇಳಿದ್ರು. ಹಾಗಾಗಿ ಅಧಿವೇಶನ ಮುಗಿಯೋದ್ರೊಳಗೆ ಕೀ ಆನ್ಸರ್ ಅನ್ನ ಕೊಟ್ಟು ಜನವರಿ ಮೊದಲನೇ ವಾರದ ಒಳಗೆ ಫಲಿತಾಂಶವನ್ನು ಪಡೆದಿದ್ದೇವೆ.